ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರ್, ಗದಗದ ಪ್ರತಿನಿಧಿ. ಇನ್ನೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈಗಾಗಲೇ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗ್ ಏರ್ತಾ ಇದ್ದಾರೆ. ಅದರಲ್ಲೂ ಸಹ ಗದಗ ಹಾವೇರಿ ಮತಕ್ಷೇತ್ರದಲ್ಲೂ ಕೂಡ ರಾಜಕೀಯ ಈಗಾಗಲೇ ಜೋರಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಮಾಜಿ ಸಿ ಎಂ ಬೊಮ್ಮಾಯಿಯವರು ಕೂಡ ಬಿಜೆಪಿಯಿಂದ ಕಣಕ್ಕಿಳಿದರೆ, ಕಾಂಗ್ರೆಸ್ನಿಂದ ಆನಂದ್ ಗಡ್ಡದೇವರ ಮಟ್ಟವರು ಕೂಡ ಈಗ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ನೇರ ಹಣಹಣಿ ಕೂಡ ಈಗ ಆರಂಭವಾಗಿರುವಂಥದ್ದು. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಇಬ್ಬರು ಸಹ ಪೈಪೋಟಿಯಿಂದನೇ ಈಗ ಮತಬೇಟೆಯನ್ನು ಕೂಡ ಆರಂಭಿಸಿರುವಂಥದ್ದು. ಯಾಕಂದರೆ ಮಾಜಿ ಸಿ ಎಂ ಬೊಮ್ಮಾಯಿಯವರು ಕೂಡ ಗದಗ ಜಿಲ್ಲೆಯ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಹೋಗಿ ಈಗಾಗಲೇ ಪ್ರಚಾರವನ್ನು ಮಾಡಿರುವಂಥದ್ದು, ಅಷ್ಟೇ ಅಲ್ಲಿ ರೋಡ್ ಶೋ ಸಹ ಮಾಡುವ ಮೂಲಕ ಮತದಾರರ ಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಮೋದಿಯವರ ಕೊಟ್ಟಿರತಕ್ಕಂಥ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಮೋದಿಯವರನ್ನು ಮತ್ತೆ ನಾವು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋಂಥ ಕನಸನ್ನು ಇಟ್ಟುಕೊಂಡು ಈಗಾಗಲೇ ಬೊಮ್ಮಾಯಿಯವರು ಸಹ ಗದಗ ಜಿಲ್ಲೆಯ ಈಗಾಗಲೇ ಗದಗ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಿಗೆ ಹೋಗಿ ಈಗಾಗಲೇ ರೋಡ್ ಶೋವನ್ನು ಮಾಡಿರುವಂಥದ್ದು, ಜೊತೆಗೆ ರೋಣ ತಾಲೂಕಿನ ವ್ಯಾಪ್ತಿಯಲ್ಲಿಯೂ ಸಹ ಈಗಾಗಲೇ ರೋಡ್ ಶೋ ಮಾಡುವ ಮೂಲಕ ಸಾಕಷ್ಟು ಮತದಾರರ ಮನವನ್ನು ಸೆಳೆಯುವುದಷ್ಟೇ ಅಲ್ಲ, ಅಲ್ಲಿ ಮೋದಿಯವರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗಾಗಲೇ ಜನರಿಗೆ ಮತ್ತು ಮತದಾರರ ಮನ ಮುಟ್ಟುವಂಥ ಕೆಲಸವನ್ನು ಸಹ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಬೊಮ್ಮಾಯಿಯವರಿಗೆ ಈಗಾಗಲೇ ಸಾಥನ್ನು ನೀಡಿರುವಂಥದ್ದು, ಸಿಸಿ ಪಾಲ್ಟರ್ ಆಗಿರ್ಬೋದು, ಶಾಸಕ ಚಂದ್ರಲಮಣೆ ಆಗಿರ್ಬೋದು, ಹೀಗೆ ಸಾಕಷ್ಟು ನಾಯಕರು ಕೂಡ ಬೊಮ್ಮಾಯಿಯವರಿಗೆ ಸಾಥ್ ನೀಡುವ ಮೂಲಕ ಈಗಾಗಲೇ ಅಬ್ಬರದ ಒಂದು ಪ್ರಚಾರವನ್ನು ಗದಗ ಜಿಲ್ಲೆಯಲ್ಲಿ ಈಗಾಗಲೇ ನಡೆಸಿರುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ದೇಶ ಜನ ನೀರು ಕೊಡಲಿಲ್ಲ ಅಂದ್ರೆ ಯಾವ್ದು ವ್ಯವಸ್ಥೆ ಇದು ಅಂತ ಹೇಳಿ ಕೆಂಪು ಕೋಟಿಯಿಂದ ಅವತ್ತು ನಾಲ್ಕು ವರ್ಷದಿಂದ ಹೇಳಿದ್ರು 2024 ಅಂತ್ಯಕ್ಕೆ ಎಲ್ಲರಿಗೂ ಕುಡಿಯುವ ನೀರು ಕೊಡಬೇಕು. ದೊಡ್ಡ ಸಾಹಸದ ಕೆಲಸ, ಬಹಳ ಜನ ಆಗೋದಿಲ್ಲ ಅಂತ. ಆದ್ರೆ ಇವತ್ತು ನಿಮ್ಮೂರಾಗ ಜನಜೀವನ ಮಿಷನ್ ಬಂದಿರ್ತಿಲ್ಲ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರತಕ್ಕಂಥ ಆನಂದ್ ಗಡ್ಡದೇವ್ರ ಮಟ್ಟವರು ಕೂಡ ಈಗ ಅಬ್ಬರದ ಪ್ರಚಾರ ಸಹ ಜೋರಾಗಿ ಮಾಡಿರುವಂಥದ್ದು. ಯಾಕಂದರೆ ಇಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಅವರಿಗೆ ಸಾಥನ ನೀಡಿ, ಜೆ ಎಸ್ ಪಾಟೀಲ್ ಆಗಿರ್ಬೋದು, ಜೊತೆಗೆ ಡಿ ಆರ್ ಪಾಟೀಲ್ ಆಗಿರ್ಬೋದು, ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಅವರ ಜೊತೆಗೆ ಒಗ್ಗೂಡಿ ಸಾಕಷ್ಟು ಪ್ರಚಾರದಲ್ಲಿ ಕೂಡ ಈಗ ತೊಡಕೊಂಡಿರುವಂಥದ್ದು. ದಿನನಿತ್ಯ ಮತದಾರರ ಮನೆ ಮನೆಗೆ ತಮ್ಮ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರಿಗೆ ಮನ ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನಗೆ ಮತವನ್ನು ಹಾಕಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಘಟಾನುಘಟಿ ನಾಯಕರು ಸಹ ಇಲ್ಲಿ ಕಣದಲ್ಲಿರೋದ್ರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಹಣಿ ಪೈಪೋಟಿ ಕೂಡ ಈಗ ಜೋರಾಗಿರುವಂಥದ್ದು. ಆನಂದ್ ಗಡ್ಡದೇವ್ರ ಮಟ್ಟವರು ಕೂಡ ಈಗ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮೀಣ ಮತದಾರರನ್ನೇ ನಾವು ಮೊದಲು ಕ್ಯಾಚ್ ಮಾಡ್ಕೋಬೇಕು ಅನ್ನುವಂಥ ಒಂದು ರಣತಂತ್ರವನ್ನು ಹಾಕೊಂಡಿರುವಂಥದ್ದು. ಯಾಕಂದರೆ ಗ್ರಾಮೀಣ ಭಾಗದ ಮಹಿಳೆಯರನ್ನಾಗಿರ್ಬೋದು, ಪುರುಷರನ್ನಾಗಿರ್ಬೋದು ಮತ್ತು ಯುವಕರನ್ನಾಗಿರ್ಬೋದು, ಸಾಕಷ್ಟು ಜನರನ್ನು ನಾವು ಮತದಾರರನ್ನು ನಾವು ಒಲಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೋಡ್ ಶೋಗಳನ್ನು ಮಾಡೋದ್ರ ಜೊತೆಗೆ ಬೈಕ್ ರ್ಯಾಲಿಗಳನ್ನು ಮಾಡೋದ್ರ ಜೊತೆಗೆ ಈಗಲೇ ಆನಂದ್ ಗಡ್ಡದೇವ್ರ ಮಟ್ಟವರು ಕೂಡ ಸಾಕಷ್ಟು ಪ್ರಚಾರದಲ್ಲಿ ಕೂಡ ತೊಡಗಿಕೊಂಡ್ರು. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈಜಾಕ್ ಬರಂಗಿಲ್ಲ ಅನ್ನೋದೇನಿಲ್ಲ. ನಾವು ಈಜೆ ಈಸ್ತೇವಿ, ದಡ ಸೇರ್ತೇವಿ, ಈ ಚುನಾವಣೆ ಗೆದ್ದೇ ಗೆಲ್ತೇವಿ ಅನ್ನೋ ಒಂದು ವಿಶ್ವಾಸವನ್ನು ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಹೀಗೆ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಗದಗಿನ ಮಗನಾಗಿ ತಮ್ಮಲ್ಲೆಲ್ಲರನ್ನೂ ನಾ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಎಲ್ಲ ಕಾರ್ಯಕರ್ತರಿಗೆ, ನಿಮ್ಮ ಮುಂದೆ ಬೆಳೆದಂಥ ಹುಡುಗ ನಾನು, ನನಗೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಮೊದಲಿನಿಂದಲೂ ಹೇಗಿದೆಯೋ ಅದರ ಎರಡು ಪಟ್ಟು ನನ್ನ ಸಲುವಾಗಿ ನಿಮ್ಮೆಲ್ಲರ ಕಾಲವನ್ನು ನನಗೆ ಕೊಟ್ಟು ಪ್ರತಿ ಮನೆಗೂ ತಾವೆಲ್ಲ ಹೋಗಿ ನನ್ನ ಸಲುವಾಗಿ ಮತ ಯಾಚನೆ ಮಾಡಿ ನನ್ನನ್ನು ಗೆಲ್ಲಿಸಬೇಕು, ನನ್ನನ್ನು ಹಾರೈಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ. ಗದಗ ಹಾವೇರಿ ಮತಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಜನರು ಸಹ ಈಗ ಒಂದು ನಿಲುವನ್ನು ತೆಗೆದುಕೊಂಡಂಥದ್ದು. ಯಾಕಂದರೆ ಮತದಾರರು ಯಾರ ಮನೆ ಹಾಕ್ತಾರೆ ಅನ್ನೋಂಥದ್ದು. ಯಾಕಂದರೆ ಇಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಸಹ ಇಲ್ಲಿ ಕಣದಲ್ಲಿರುವಂಥದ್ದು. ಅದರ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನಿಂದ ಓರ್ವ ಕಾರ್ಯಕರ್ತ ಆಗಿರತಕ್ಕಂಥ ಆನಂದ್ ಗಡ್ಡದೇವ್ರ ಮಟ್ಟ ಅವರಿಗೆ ಕೂಡ ಈಗ ಏನು ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪೈಪೋಟಿ ಕೂಡ ಜೋರಾಗಿರುವಂಥದ್ದು. ಯಾಕಂದರೆ ಇವ್ರಿಗೂ ಕೂಡ ಮಾಜಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಹಾಲಿ ಸಚಿವರಾಗಿರ್ಬೋದು, ಸಾಕಷ್ಟು ಜನರು ಕೂಡ ಈ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಂತ ಈ ಒಂದು ಹಾವೇರಿ ಮತ್ತು ಗದಗ ಮತಕ್ಷೇತ್ರದಲ್ಲಿ ಸಹ ಸಾಕಷ್ಟು ಪೈಪೋಟಿ ಕೂಡ ಈಗ ಜೋರಾಗಿರುವಂಥ, ಯಾರು ಮತದಾರರು ಯಾರಿಗೆ ಮತವನ್ನು ಹಾಕಿ ಆರಿಸಿ ತರ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ಈಗಾಗಲೇ ಕಾವು ಕೂಡ ಈಗ ರಂಗೇರಿರುವಂಥದ್ದು. ಗದಗ ಮತ್ತು ಹಾವೇರಿ ಮತಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗ ಇರ್ತಾ ಇದೆ. ಮತದಾರ ಪ್ರಭುಗಳು ಯಾರಿಗೆ ಮತವನ್ನು ಹಾಕಿ ಯಾರಿಗೆ ವಿಜಯ ಮಾಲೆಯನ್ನು ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ವಿಡಿಯೋ ನಿಮಗೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.